ತಲೆ ಎತ್ತಿ ನೋಡ್ತು ಅಂತಂದ್ರೆ ಜನ ಸಮುದ್ರ ಅಂದ್ರೆ ಒಂದು ಬೆಟ್ಟ ಏನಿದೆಯೋ ಆ ಬೆಟ್ಟ ಫುಲ್ ಜನ ತುಂಬಿದ್ದಾರೆ. ಆ ಫ್ಯಾನ್ ಒಳಗಡೆ ಅಪೆಲರ್ಸ್ ಗಳಿಗೆ ನನ್ನ ಕೈ ಹಿಂಗ್ ಹೋಗಿ ಸಿಗಾಕಂಡ್ ಕಾರಣ ಅದು ನನಗೆ ಕಟ್ ಮಾಡ್ತು. ನಮಸ್ಕಾರ ಕೆ ಕೆಫ್, ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ನಿಮ್ಗೆ ನಾನು ಹಳೆ ವ್ಲಾಗ್ ಅಲ್ಲಿ ಹೇಳಿದ್ದೆ, ಹಾಸನವರೆಗೂ ಬರ್ತೀನಿ. ಹಾಸನ್ ಇಂದ ನಾನು ಚಿಕ್ಕಮಂಗ್ಳೂರಲ್ಲಿ ಇರ್ತಕ್ಕಂಥ ದೇವಿರಮ್ಮ ಬೆಟ್ಟಕ್ಕೆ ಹೋಗ್ತೀನಿ ಅಂತ. ಆಯ್ತಾ, ನಿಮ್ಗೆ ದೇವಿರಮ್ಮ ಬೆಟ್ಟದ ಬಗ್ಗೆ ಸುಮ್ಮನೆ ಒಂದು ಇಂಟ್ರಡಕ್ಷನ್ ಕೊಡ್ತೀನಿ. ಒಂದು ದಟ್ಟವಾದ ಕಾಡಿನ ಮಧ್ಯೆ ಒಂದು ದೇವಸ್ಥಾನ ಇದೆ, ದೇವಿ ದೇವಸ್ಥಾನ ಇದೆ. ಆ ದೇವಿಯ ದರ್ಶನವನ್ನ ಪಡೆಯೋಕೆ ವರ್ಷದಿಡೀ ಕಾದು ಒಂದೇ ಒಂದು ದಿನ ವೆಯ್ಟ್ ಮಾಡಿ ಅಲ್ಲಿಗೆ ಪ್ರವೇಶಕ್ಕೆ ಬರಬೇಕು. ಆ ಒಂದು ದಿನ ನರಕ ಚತುರ್ದಶಿ ಅಂದ್ರೆ ದೀಪಾವಳಿ ಆಗಿರುತ್ತೆ. ನಾನು ಹೆಚ್ಚು ಕಡಿಮೆ 3 ವರ್ಷ ಕಾದಿದ್ದೀನಿ ಇಲ್ಲಿಗೆ ಬರ್ಲಿಕ್ಕೆ. 3 ವರ್ಷದಿಂದನೆ ನನಗೆ ಈ ತರದ ಒಂದು ದೇವಸ್ಥಾನ ಇದೆ ಅಂತ ಗೊತ್ತಾಯ್ತು. ಆದ್ರೆ 1 ವರ್ಷ ನನ್ನಿಂದ ಬರಕ್ಕಾಗಲಿಲ್ಲ. ಇನ್ನೆರಡು ವರ್ಷ ಕೊರೋನಾ ಇದ್ದಿದ್ರಿಂದ ಅಲ್ಲಿಯ ಊರಿನ ಸ್ಥಳೀಯರು ಮಾತ್ರ ಅಲ್ಲಿಗೆ ಪೂಜೆಗೆ ಮತ್ತೆ ದರ್ಶನಕ್ಕೆ ಹೋಗಿದ್ರೆ ಹೊರತು ಹೊರಗಡೆ ಅವ್ರನ್ನ ಬಿಟ್ಟಿರಲಿಲ್ಲ. ಈ ವರ್ಷ ಮುಕ್ತವಾಗಿ ಎಲ್ಲರಿಗೂ ಬಿಟ್ಟದ್ರಿಂದ ನನಗೂ ಒಂದು ಚಾನ್ಸ್ ಆಯ್ತು. ನಾನು ಅದಕ್ಕೋಸ್ಕರನೇ ಈ ದೀಪಾವಳಿ ದಿನ ನಾನು ಈ ಜಾಗಕ್ಕೆ ಬಂದೆ. ನಾವು ಹಾಸನ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಇಲ್ಲಿಂದ ಒಂದು ಗಂಟೆ ಅಷ್ಟೊತ್ತಿಗೆ ಹಾಸನಿಂದ ಬಿಟ್ವಿ. 2 ರೂಟ್ ಬರುತ್ತೆ, ಒಂದು ಚಿಕ್ಕಮಗಳೂರಿಂದ ಸೀದಾ ಮಾಣಿಕ್ಯಧಾರ ಹೋಗಿ ಅಲ್ಲಿಂದ ಒಂದು 2 ಕಿಲೋಮೀಟರ್ ಟ್ರೆಕ್ ಮಾಡಿದ್ರೆ ದೇವಿರಮ್ಮ ದೇವಸ್ಥಾನ ಸಿಗುತ್ತೆ. ಇನ್ನೊಂದು ರೂಟ್ ಯಾವುದು ಅಂತಂದ್ರೆ ಚಿಕ್ಕಮಗಳೂರಿಂದ ಅರಿಶಿನ ಗುಪ್ಪೆ ಹೋಗಿ ಅಲ್ಲಿಂದ ಒಂದು 8 ಕಿಲೋಮೀಟರ್ ಟ್ರೆಕ್ಕಿಂಗು ಒಳ್ಳೆ ಅನುಭವ ಮಾಡ್ಕೊಂಡು ಹೋಗ್ಬೋದು. ಬಟ್ ನಾವು ಲೇಟ್ ಆಗಿತ್ತಲ್ಲ ಅಂತೇಳಿ ನಾವಿಲ್ಲಿಂದ ಸೀದಾ ಮಾಣಿಕ್ಯಧಾರಕ್ಕೆ ಹೋದ್ವಿ. ಮಾಣಿಕ್ಯಧಾರ ಏನಿದೆಯೋ ಅಲ್ಲಿಂದ ಒಂದು 2 ಕಿಲೋಮೀಟರ್ ಟ್ರೆಕ್ಕಿಂಗ್ ಅನುಭವ ಹೇಗಿರುತ್ತೆ ಅನ್ನೋದನ್ನ ನೀವು ನೋಡ್ಬೇಕಲ್ವಾ? ಸೊ ಈಗ ಬನ್ನಿ, ಆ ಟ್ರೆಕ್ಕಿಂಗ್ ಅನುಭವನ ನೋಡ್ಕೊಂಬರೋಣ. ಹ್ಞೂ, ಕಾಣಿಸ್ತೈತೆ, ಪರವಾಗಿಲ್ಲ, ಹಂಗೆ ಕೇಳಿಸುತ್ತೆ. ಸೊ ನೋಡಿ, ಅಲ್ಲಿವರೆಗೂ ಹೋಗ್ಬೇಕು. ಒಂಟಿ ಬ್ರೋ ನೋಡಿ, ಅಲ್ಲಿ ಕೆಳಗಡೆ ಅವು ನೀವ್ ಹಿಡಿಯಕಲ್ಲ, ನಮ್ ಪಾರ್ಟಿ ನಾವ್ ಹೋಯ್ತಾ ಇರ್ಬೇಕು. ಅದೇ ಹಿಡಿಯಕಲ್ಲ. ನೋಡಿದ್ರಲ್ಲ, ಇದಿಷ್ಟು ಮಾಣಿಕ್ಯಧಾರದಿಂದ ದೇವಿರಮ್ಮ ಬೆಟ್ಟಕ್ಕೆ ಹೋಗಂತ ದಾರಿ ಯಾವ ರೀತಿ ಇತ್ತು, ಮತ್ತೆ ಆ ಟ್ರೆಕ್ಕಿಂಗ್ ಅನುಭವ ಹೇಗಿತ್ತು ಅಂತ. ಜನಗಳು ಎಷ್ಟು ಅಂತಂದ್ರೆ, ತುಂಬಾ ವಯಸ್ಸಾದವರಾಗಿರ್ಬೋದು, ಚಿಕ್ಕ ಮಕ್ಕಳಾಗಿರ್ಬೋದು, ಅಥವಾ ಹುಡುಗಿರಾಗಿರ್ಬೋದು, ಅಥವಾ ಹುಡುಗರಾಗಿರ್ಬೋದು, ಎಲ್ಲರೂ ಎಷ್ಟು ಉತ್ಸಾಹದಿಂದ ಹತ್ತೋದು ಇಳಿಯೋದು ಮಾಡ್ತಾ ಇದ್ರು ಅಂತಂದ್ರೆ, ನಿಜ ಅವತ್ತೊಂದಿನ ಮಾತ್ರ ಸಾಧ್ಯ ಅನ್ಸುತ್ತೆ ನಾವು ಆ ಥರ ಎಲ್ಲ ಹತ್ತೋದು ಇಳಿಯೋದೆಲ್ಲ. ನಾರ್ಮಲ್ ದಿನದಲ್ಲಿ ಅಥವಾ ನಾರ್ಮಲ್ ಎಲ್ಲಿಗಾದ್ರೂ ಹೋದಾಗ್ಲೂ 1 ಕಿಲೋಮೀಟರ್ ನಡ್ಕೊಂಬಂದ್ರೆ ತುಂಬಾ ಬೇಜಾರಾಯ್ತು ಅಂತೀವಿ. ಅಂಥದ್ರಲ್ಲಿ ಅಂತ ಬೆಟ್ಟನ ಒಳ್ಳೆ ಕಾಡು ಪ್ರಾಣಿಗಳ ತರ ಹತ್ಕೊಂಡು ಇಳ್ಕೊಂಡು ಹೋದ್ವಲ್ಲ, ಆ ಅನುಭವ ಮಾತ್ರ ಅದ್ಭುತವಾಗಿತ್ತು. ಇನ್ನೇನು, ನಾವು ದೇವಸ್ಥಾನದಕ್ಕೆ ಕೆಳಗಡೆ ಭಾಗದಲ್ಲಿ ಬಂದಿದೀವಿ ಅಂತಂದಾಗ ಆಗ ನಿಜವಾದ ಶಾಕ್ ಇದ್ದಿದ್ದು. ಹಿಂಗೆ ತಲೆ ಎತ್ತಿ ನೋಡ್ತು ಅಂತಂದ್ರೆ ಜನ ಸಮುದ್ರ ಅಂದ್ರೆ ಒಂದು ಬೆಟ್ಟ ಏನಿದೆಯೋ ಆ ಬೆಟ್ಟ ಫುಲ್ ಜನ ತುಂಬಿದ್ದಾರೆ. ಅದಂತೂ ಅದ್ಭುತವಾಗಿತ್ತು. ನೋಡಿದ್ರಲ್ಲ, ಇದಿಷ್ಟು ದೇವಸ್ಥಾನಕ್ಕೆ ಇನ್ನೇನು ದರ್ಶನಕ್ಕೆ ಹತ್ರಕ್ಕೆ ಹೋಗ್ಬೇಕು ಅಂತಂದಾಗ ಅಲ್ಲಿ ನಮಗೆ ಕಾಣಿಸ್ತಂತ ನೇಚರ್ ಆಗಿರುತ್ತೆ. ಅಲ್ಲಿಂದ ಸೀದಾ ಒಳಗಡೆ ಹೋದ್ವಿ. ಈ ಕಡೆಗೆ ಹೋಯ್ತು ಅಂತಂದ್ರೆ ದೇವಿರಮ್ಮ ಆ ಕಡೆ ಕೂತಿರುತ್ತೆ ಮುಖ ಮಾಡಿಕೊಂಡು. ಓಕೆ, ಸೊ ನೋಡಿ, ನಾವಿವಾಗ ಎಕ್ಸಾಕ್ಟಾಗಿ ಎಲ್ಲಿದ್ದೀವಿ ಅಂತಂದರೆ ನಮ್ಮ ದೇವರಮ್ಮ ಬೆಟ್ಟದಲ್ಲಿದ್ದೀವಿ. ಸೊ ನೋಡಿ ಎಷ್ಟು ಜನ ಇದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು. ಸೊ ಅಲ್ಲಿಂದ ನಾವು ಕೆಳಗಡೆಯಿಂದ ಬಂದಿದ್ದು. ಸೊ ಅಲ್ಲಿ ನೋಡ್ತಾ ಇತ್ತು ಅಂತಂದರೆ ಸಿಕ್ಕಾಪಟ್ಟೆ ಜನ. ಆ್ಯಕ್ಚುಲಿ ಏನು ಅಂತಂದರೆ ನೋಡಿ, ಆ ಸ್ಪಾಟಿಂದ ಬರೋದು, ಅಲ್ಲಿಂದ ಇಳಿದು ಮಾಣಿಕ್ಯಧಾರ ಅದು, ಅಲ್ಲಿಂದ ಈ ಕಡೆ ಇಲ್ಲೇ ಬಂದು ಫುಲ್ ಎಲ್ಲ ಜನನೂ ಸೇರ್ತಾರೆ. ಆಯಿತಾ, ಸೊ ಈಗ ನಮ್ಮ ಡ್ರೋನ್ನ ನಾವೀಗ ಕಳಿಸಿದ್ದೀವಿ. ಆ್ಯಕ್ಚುಲಿ ಆ ಡ್ರೋನ್ ಶಾಟ್ಸು ನಾನು ನಿಮ್ಗೆ ಹಾಕ್ತೀನಿ.
ಇದೇ ಚಿಕ್ಕಮಂಗ್ಳೂರಲ್ಲಿ ಇರ್ತಕ್ಕಂಥ ದೇವಿರಮ್ಮ ಬೆಟ್ಟ ಆಗಿರುತ್ತೆ. ಇವರೆಲ್ಲ ದರ್ಶನ ಮುಗಿಸ್ಕೊಂಡು ವಾಪಸ್ ಬರ್ತಾ ಇರೋರು. ದೀಪಾವಳಿಗೆ ಒಂದೇ ಸಲ ಅಲ್ವಾ ಓಪನ್ ಆಗೋದು? ದೀಪಾವಳಿ ಒಂದೇ ಸಲ, ಒಂದ್ ಸಲ ಮಾತ್ರ. ಅದು ಎಷ್ಟು, ಎರಡು ದಿನ ಮೂರು ದಿನ? ಒಂದೇ ದಿನ. ಒಂದೇ ದಿನ, ನಾಳೆ ಇವತ್ತು ನೈಟು. ಓಕೆ, ನಿನ್ನೆ ನೈಟ್ ಬರ್ತಾರೆ. ಓಕೆ, ಇವತ್ತು ಸಂಜೆ ಕ್ಲೋಸ್ ಮಾಡ್ತಾರೆ. ಇವತ್ತು ಇವತ್ತು ಸಂಜೆಗೆ ಏನೇ ಇದ್ರು ದರ್ಶನ, ಇನ್ನು ಏನಾಯ್ತು ಬರೋ ದೀಪಾವಳಿಗೇನೆ. ಸಂಜೆ ಅಲ್ಲ, ಇವತ್ತು ಬೆಳಗಿನ ಜಾವ ಅಂದ್ರೆ 12 ಗಂಟೆ ಮೇಲೆ ಅರ್ಥಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ ಓಕೆ ಓಕೆ, ಅಂದ್ರೆ ಸೋಮವಾರ. ಓಕೆ, ಗೊತ್ತಾಯ್ತು. ಅಂದ್ರೆ ಇವತ್ತು ಮಧ್ಯಾಹ್ನ ರಾತ್ರಿ ನಾವು ಬಂದ್ವಲ್ಲ ಆ ಟೈಮ್ಗೆ, ರಾತ್ರಿ ಬಂದ್ವಲ್ಲ ಆ ಟೈಮ್ಗೆ. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಹೆಲ್ಪ್. ಅಂದ್ರೆ ನಾನು ಅಲ್ಲಿ ಯೂಶುವಲ್ ಆಗಿ ಅಲ್ಲಿ ಕೇಳ್ಕೊಂಡು ಬಂದೆ ಹಿಂಗೆ ಅಂತ, ಬಟ್ ಮಧ್ಯದಲ್ಲಿ ಹೆಲ್ಪ್ ಮಾಡಿದ್ರು. ಅಂದ್ರೆ ಡ್ರೋನ್ ಶಾಟ್ ತಗೊಳಕ್ಕೆಲ್ಲ ನಮ್ಗೆ ಪರ್ಮಿಷನ್ ಇರಲಿಲ್ಲ. ಬ್ರೋ ನಿಮ್ಮ ಹೆಸರು? ಅನ್ವಿತ್ ಅಂತ. ಅನ್ವಿತ್ ಅಂತ, ಗೌಡ ಅಂತ. ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಇವರು ಮೋಟೋ ವ್ಲಾಗ್ ಮಾಡ್ತಾರೆ. ನೆಕ್ಸ್ಟ್ ಸಲ ಬಂದಾಗ ಸಿಗುವ ಚಿಕ್ಕಮಂಗ್ಳೂರು. ಥ್ಯಾಂಕ್ ಯು. ದರ್ಶನ ಮುಗಿಸ್ಕೊಂಡು ಆದ್ಮೇಲೆ ಸೊ ನನ್ನ ಒಂದು ಟಾಸ್ಕ್ ಶುರು ಆಗುತ್ತೆ, ಆ ಡ್ರೋನ್ ಶಾಟ್ಸ್ ನ ತೆಗಿಬೇಕು ಅಂತನ್ಬಿಟ್ಟು ನಾನು ಡ್ರೋನ್ ನ ಓಪನ್ ಮಾಡ್ಕೊಂಡೆ. ಬಟ್ ಅಲ್ಲಿ ನನಗೆ ಸಡನ್ ಆಗಿ ಒಂದು ಸ್ವಲ್ಪ ಭಯ ಆಯಿತು, ಯಾಕೆಂದ್ರೆ ನಾನು ಡ್ರೋನ್ಗೆ ಹೊಸಬ, ನನಗೆ ಡ್ರೋನ್ ನೋಡ್ಸಕ್ಕೆ ಅಷ್ಟು ಬರಲ್ಲ. ಸೊ ಈಗ ಟ್ರೈನಿಂಗ್ ಮಾಡ್ಕೋತಾ ಇದ್ದೀನಿ. ಸೊ ಹಂಗಾಗಿ ಏನು ಮಾಡಿದೆ, ಅಲ್ಲೇ ಒಬ್ಬರು ಪ್ರೊಫೆಷ್ನಲ್ ಆಗಿ ಒಬ್ಬರು ಡ್ರೋನ್ ಆಪ್ರೇಟರ್ ಆಲ್ರೆಡಿ ಇದ್ದರು. ಅಂದರೆ ಅವ್ರದ್ದೊಂದು ಫೋಟೋಗ್ರಫಿ ಎಲ್ಲ ಮಾಡ್ತಾರೆ ಅವರು, ಡಾಕ್ಯುಮೆಂಟ್ರಿಗೋಸ್ಕರ ಅಂತ. ಸುಮಂತ್ ಬ್ರೋ ಅಂತೇಳಿ ಬೆಂಗಳೂರಿಂದ ಬಂದಿದ್ರು, ಅವ್ರ ಹತ್ರ ಕೊಟ್ಟು ಒಂದಷ್ಟು ಶಾರ್ಟ್ಸ್ಗಳನ್ನ ತೆಗೆಸ್ದೆ. ಎಲ್ಲ ಮುಗಿದ್ಮೇಲೆ ಇನ್ನೇನು ಡ್ರೋನ್ನ ಲ್ಯಾಂಡ್ ಮಾಡೋ ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ಯೂಶುವಲಿ ಒಂದು ಫ್ಲಾಟ್ ಸರ್ಫೇಸ್ ಸಿಕ್ಕಲಿಲ್ಲ ಅಂತಂದಾಗ ಕೈಯಲ್ಲಿ ಡ್ರೋನ್ನ ಈ ಥರ ನಾವು ಅದನ್ನು ಲ್ಯಾಂಡ್ ಮಾಡ್ತೀವಿ, ಆಯಿತಾ? ಆ ಲ್ಯಾಂಡ್ ಮಾಡೋ ಟೈಮಲ್ಲಿ ಏನಾಗಿದೆ ಅಂತಂದರೆ, ನನಗೂ ಸಹಿತ ಗೊತ್ತಾಗಲಿಲ್ಲ, ನಾನು ಹಿಂಗೆ ಕೈ ಕೊಟ್ಟೆ. ಸೊ ಈ ಥರ ಡ್ರೋನ್ಗೆ ಈ ಥರ ಈ ಆ್ಯಕ್ಚುಲಿ ಯೂಶುವಲಿ ಅವ್ರು ನನಗೆ ತುಂಬ ಸಜೆಸ್ಟ್ ಮಾಡಿದ್ರು, ಸುಮಂತ್ ಬ್ರೋಗೆ ವಿಡಿಯೋ ಮುಖಾಂತರ ನಾನು ಥ್ಯಾಂಕ್ಸ್ ಹೇಳ್ಕೊಂತೀನಿ. ಯಾವುದೇ ಒಂದು ಡ್ರೋನ್ ಆದರೂ ಈ ಥರ ಇಟ್ಕೊಬೇಕು. ಬಟ್ ಆದರೆ ಹಿಂಗೆ ಹಿಡಿದಾಗ ಏನಾಗುತ್ತೆ ಅಂತಂದರೆ, ಆ ಫ್ಯಾನ್ ಒಳಗಡೆ ಆ ಒಂದು ತಿರುಗ್ತಾ ಇರುತ್ತಲ್ಲ, ಆ ಫ್ಯಾನ್ ಒಳಗಡೆ ಪ್ರೊಪೆಲರ್ಸ್ ಅಂತ ಕರೀತಾರೆ ಅದನ್ನು, ಆ ಪ್ರೊಪೆಲರ್ಸ್ಗಳಿಗೆ ನನ್ನ ಕೈ ಹಿಂಗೆ ಹೋಗಿ ಸಿಗಾಕೊಂಡು ಕಾರಣ ಅದು ನನಗೆ ಕಟ್ ಮಾಡ್ತು. ಸೊ ಅದು ಬ್ಲೇಡ್ ಥರ ಇರುತ್ತೆ, ಹೊಡೆದ್ರೆ ಯಾವ ಲೆವೆಲ್ಗೆ ಏಟು ಹೊಡಿಯುತ್ತೆ ಅಂತಂದರೆ ಸಿಕ್ಕಾಪಟ್ಟೆ ಬ್ಲಡ್ ಹೋಗಿದೆ. ಸೊ ಅದ್ರದ್ದು ಫೋಟೇಜಸ್ ಸಹಿತ ನಾನು ನಿಮ್ಗೆ ಈಗ ಹಾಕ್ತೀನಿ, ನೀವೇ ನೋಡಿ. ಲೆಟ್ಸ್ ಗೋ, ಲೆಟ್ಸ್ ಮೂವ್. ಅವ್ರು ಹಿಡಿತಾರೆ. ಬರುತ್ತೆ, ಹೊಡಿಯುತ್ತಲ್ಲ. ಏನಿಲ್ಲ ಬಿಡು, ಏನಿಲ್ಲ ಬಿಡು. ಅಷ್ಟು ನೋಡಿ, ಆ ಆಕ್ಷನ್ ಆಯ್ತಲ್ಲ, ರಪ್ ಅಂತ ಹಿಂಗ್ ಹಿಡಿದಾಗ ಒಂದು ಶೇಕ್ ಆಯ್ತಲ್ಲ, ಅಷ್ಟೇನೆ ಹೊಡಿತು ನನಗೆ. ಹೊಡೆದ ತಕ್ಷಣನೇ ಕೈಯಲ್ಲಿ ಫುಲ್ ಬ್ಲಡ್ ಬಂತು. ಅದಾದ ತಕ್ಷಣನೇ ಸುಮಂತಣ್ಣ ಏನಿದ್ರು ಅವರು ಪಟ್ಟಂತ ಓಡ್ ಬಂದು ನನಗೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ಗಳನ್ನ ಕೊಟ್ಟರು. ಡ್ರೋನನ್ನು ಯಾವತ್ತು ಎರಡೇ ಹ್ಯಾಂಡ್ ಅಂದರೆ ಈ ಥರ ಇಟ್ಕೊಬೇಕು, ಹಿಂಗೆ ಹಿಡಿಬಾರ್ದು, ಹಿಂಗೆ ಹಿಡಿಬೇಕು, ಸಮ ಇಟ್ಕೊಂಡು ಹಿಡಿಬೇಕು ಅಂತ ಒಂದು ಇನ್ಫಾರ್ಮೇಷನ್ನ ಕೊಟ್ಟರು. ನನಗೆ ಇದೊಂದು ನಾಲೆಜ್ ಕೂಡ ಸಿಕ್ತು. ಅದಾದಮೇಲೆ ಅವರು ಪಾಪ ಎಲ್ಲ ಫಸ್ಟ್ ಏಡ್ ಎಲ್ಲ ಮಾಡಿದ್ರು. ಮತ್ತು ನನಗೆ ಶ್ರೀ ಧರ್ಮಸ್ಥಳ ಕ್ಷೇತ್ರ ವಿಪತ್ತು ಪರಿಹಾರ ಆ ಒಂದು ಟೀಮು ಕೂಡ ಅಲ್ಲೇ ನಿಂತು ಜನರಿಗೆ ಸೇವನೆ ಮಾಡ್ತಾಯಿದ್ರು. ಅಂತಂದರೆ ಗ್ಲೂಕೋಸ್ ಕೊಡೋದು, ನೀರು ಕೊಡೋದು, ಈ ಥರ ಕೆಲಸ ಎಲ್ಲ ಮಾಡ್ತಾಯಿದ್ರು. ಸೊ ನನ್ನ ಗಾಯನ ನೋಡಿ ತಕ್ಷಣವೇ ಅವರು ಕೂಡ ನನಗೆ ಪ್ರಥಮ ಚಿಕಿತ್ಸೆನ ಮಾಡಿದ್ರು. ಇಷ್ಟೆಲ್ಲ ನಾನು ಹೋಗಿದ್ದ ಜಾಗದಲ್ಲಿ ಈ ಒಂದು ಅನುಭವಗಳೆಲ್ಲ ನನಗಾಯಿತು. ಸೊ ಇದೆಲ್ಲ ಮುಗಿಸ್ಕೊಂಡು ಸೀದಾ ಇವಾಗ ನಾವು ದೇವಿರಮ್ಮ ಬೆಟ್ಟ ಅಂದರೆ ಏನು, ದೇವಿರಮ್ಮ ಬೆಟ್ಟದ ಬಗ್ಗೆ ಇತಿಹಾಸ ಏನು, ಅಲ್ಲಿ ಮಹತ್ವ ಏನಿದೆ ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ. ಭಾರತದಲ್ಲಿರುವಂಥ ಪ್ರತಿಯೊಂದು ಐತಿಹಾಸಿಕ ದೇವಾಲಯಗಳಿಗೂ ತನ್ನದೇ ಆದ ಪೌರಾಣಿಕ ಇತಿಹಾಸವಿದೆ. ಇಂತಹ ಪೌರಾಣಿಕ ಇತಿಹಾಸ ಹೊಂದಿರುವ ದೇವಾಲಯವೊಂದು ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಇಲ್ಲಿನ ವಿಶೇಷತೆ ಅಂದರೆ ಈ ದೇವಾಲಯದ ಬಾಗಿಲು ತೆರೆಯುವುದು ವರ್ಷಕ್ಕೊಮ್ಮೆ ಮಾತ್ರ, ಅದು ಕೂಡ ದೀಪಾವಳಿಯಂದು. ಮಲೆನಾಡಿನ ತಪ್ಪಲಿನಲ್ಲಿರುವ ಚಿಕ್ಕಮಗಳೂರು ತಾಲೂಕಿನ ಮಲ್ಲೇನಹಳ್ಳಿ ಸಮೀಪದ ಬಿಂಡಿಗ ಗ್ರಾಮದಲ್ಲಿರುವ ಚಂದ್ರದೋಣ ಪರ್ವತ ಶ್ರೇಣಿಗೆ ಹೊಂದಿಕೊಂಡಿರುವ 3,000 ಅಡಿ ಎತ್ತರದ ಬೆಟ್ಟವೇ ದೇವಿರಮ್ಮ ಬೆಟ್ಟ. ಈ ದೇವಿಯನ್ನ ಬಿಂಡಿಗ ದೇವಿರಮ್ಮ ಅಂತಲೂ ಕೂಡ ಕರೀತಾರೆ. ದೂರ ದೂರಿನಿಂದ ಹೊರ ರಾಜ್ಯಗಳಿಂದಲೂ ಕೂಡ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ಆದರೆ ದೇವಿರಮ್ಮ ಬೆಟ್ಟಕ್ಕೆ ಪ್ರವೇಶವಿರುವುದು ಮಾತ್ರ ನರಕ ಚತುರ್ದಶಿ ಎಂದು. ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ವಿವಿಧೆಡೆಗಳಿಂದ ಜನರು ಆಗಮಿಸಿ ದೇವಿರಮ್ಮನ ದರ್ಶನವನ್ನ ಪಡೀತಾರೆ. ಪೌರಾಣಿಕ ಹಿನ್ನೆಲೆಯ ಪ್ರಕಾರ ದುರ್ಗಾದೇವಿಯು ಮಹಿಷೂರ ಅಂದರೆ ಈಗಿನ ಮೈಸೂರಿನಲ್ಲಿ ಅಸುರನಾದ ಮಹಿಷಾಸುರನನ್ನ ಕೊಲ್ಲುತ್ತಾಳೆ. ಮಹಿಷಾಸುರನನ್ನ ಕೊಂದರೂ ಕೂಡ ಚಾಮುಂಡೇಶ್ವರಿಯ ಕೋಪ ತಣ್ಣಗಾಗಿರೋದಿಲ್ಲ. ತನ್ನ ಕೋಪಕ್ಕೆ ಭಕ್ತರು ಸಿಲುಕಿಕೊಳ್ಳದಿರಲಿ ಅನ್ನೋ ಕಾರಣಕ್ಕೆ ಚಂದ್ರದೋಣ ಪರ್ವತದ ತಪ್ಪಲಿಗೆ ಬರ್ತಾಳೆ. ಈ ಪರ್ವತದಲ್ಲಿ ರುದ್ರಮುನಿ, ಸೀತಯ್ಯ, ಮುಳ್ಳಯ್ಯ, ದತ್ತಾತ್ರೇಯ, ಗಾಳಲ್ಲಿ ಅಜ್ಜಯ್ಯ ಈ 5 ಜನ ತಪಸ್ವಿಗಳು ನೆಲೆಸಿದ್ರಂತೆ.
ಅವರಲ್ಲಿ ದೇವಿಯು ತನಗೆ ನೆಲೆಸಲು ಸ್ಥಳ ನೀಡುವಂತೆ ಕೋರ್ತಾಳೆ. ಆಗ ತಾವು 5 ಜನ ಪುರುಷರಾಗಿದ್ದರಿಂದ ತಮ್ಮಿಂದ ಅಣತಿ ದೂರದಲ್ಲಿ ನೆಲೆಸುವಂತೆ ಈ ಬೆಟ್ಟವನ್ನು ತೋರಿಸ್ತಾರೆ. ಅಂತೆಯೇ ದೇವಿರಮ್ಮ ಆ ಬೆಟ್ಟದಲ್ಲಿ ಹೋಗಿ ನೆಲೆಸ್ತಾಳೆ. ಅಂದನಿಂದ ಈ ಬೆಟ್ಟವನ್ನು ದೇವಿರಮ್ಮ ಬೆಟ್ಟ ಅಂತಲೇ ಕರೆಯಲಾಗುತ್ತೆ. ವರ್ಷದಲ್ಲಿ ಒಂದು ಬಾರಿ ಮಾತ್ರ, ಅಂದರೆ ನರಕ ಚತುರ್ದಶಿ ಎಂದು ಭಕ್ತರು ದೇವಿಯ ದರ್ಶನವನ್ನು ಪಡೆಯಬಹುದು. ಹಾಗಾಗಿ ಈ ಭಕ್ತರಿಗೋಸ್ಕರ ಶಾಂತ ರೂಪದಲ್ಲಿ ಮಹಿಷಾಸುರ ಮರ್ದಿನಿಯು ಬೆಟ್ಟದಿಂದ ಕೆಳಗಿಳಿದು ಬರ್ತಾಳೆ. ಬೆಟ್ಟದ ಕೆಳಗಿರುವ ಗ್ರಾಮದಲ್ಲಿ ನೆಲೆಸ್ತಾಳೆ. ನರಕ ಚತುರ್ದಶಿ ಎಂದು ಬೆಟ್ಟದ ಮೇಲೆ ಭಕ್ತರಿಗೆ ತನ್ನ ದರ್ಶನವನ್ನು ತೋರಿದರೆ ದೀಪಾವಳಿಯ ಎರಡನೇ ದಿನ ಅಂದರೆ ಅಮಾವಾಸ್ಯೆ ಎಂದು ಬೆಟ್ಟದ ಕೆಳಗಿರುವ ಬಿಂಡಿಗ ದೇವಸ್ಥಾನದಲ್ಲಿ ಭಕ್ತರಿಗೆ ದರ್ಶನವನ್ನು ನೀಡ್ತಾಳೆ. ಇಷ್ಟಾರ್ಥ ಸಿದ್ಧಿಗಾಗಿ ಹರಕೆ ಹೊತ್ತವರು ಈ ದಿನದಂದು ಬಂದು ಹರಕೆಯನ್ನು ದೇವಿಗೆ ಅರ್ಪಿಸ್ತಾರೆ. ಹರಕೆ ರೂಪದಲ್ಲಿ ದೇವಿಗೆ ತುಪ್ಪ, ಬಳೆ, ಬಟ್ಟೆ, ಕಟ್ಟಿಗೆಗಳನ್ನು ಸಮರ್ಪಿಸ್ತಾರೆ. ಪ್ರತಿ ವರ್ಷವೂ ದೀಪಾವಳಿಯ ಮೊದಲನೇ ದಿನ ಬೆಟ್ಟದ ಕೆಳಗಿರುವ ದೇವಿರಮ್ಮ ದೇವಾಲಯದಿಂದ ಉತ್ಸವ ಮೂರ್ತಿಯನ್ನು ಮೂಲ ಸ್ಥಾನವಾದ ಬೆಟ್ಟದ ಮೇಲೆ ತಂದು ಇಡ್ತಾರೆ. ಇಲ್ಲಿಗೆ ಆಗಮಿಸುವ ಭಕ್ತರು ದೇವಿಯ ಪೂಜೆಯಲ್ಲಿ ಭಾಗವಹಿಸಿ ಮತ್ತೆ ಕೆಳಗೆ ಇಳಿತಾರೆ. ವರ್ಷಕ್ಕೆ ಒಮ್ಮೆ ಮಾತ್ರ ಈ ಬೆಟ್ಟದ ಮೇಲೆ ಪೂಜೆ ನಡೆಯುತ್ತೆ. ಉಳಿದಂತೆ ಬೆಟ್ಟದ ಕೆಳಗಿರುವ ದೇವಸ್ಥಾನದಲ್ಲಿ 3 ದಿನಗಳ ಕಾಲ ಜಾತ್ರಾ ಮಹೋತ್ಸವ ಕೂಡ ನಡೆಯುತ್ತೆ. ಇಲ್ಲಿನ ಮತ್ತೊಂದು ವಿಶೇಷತೆ ಏನಂದರೆ 3,000 ಅಡಿ ಎತ್ತರವಿರುವ ಈ ಬೆಟ್ಟವನ್ನು ಭಕ್ತರು ಬರಿಗಾಲಿನಲ್ಲೇ ಹತ್ತಬೇಕು, ಕಾಲಿಗೆ ಚಪ್ಪಲಿ ಕೂಡ ಹಾಕುವಂತಿಲ್ಲ, ಹಾಗೂ ಬೆಟ್ಟವನ್ನು ಹತ್ತುವ ಮುನ್ನ ಆಹಾರ ಸೇವಿಸುವಂತಿಲ್ಲ. ಈ ಬೆಟ್ಟದಲ್ಲಿ ಸಂಜೆ ದೀಪ ಬೆಳಗಿದ ನಂತರವೇ ಊಟವನ್ನು ಮಾಡಲಾಗುತ್ತೆ. ನರಕ ಚತುರ್ದಶಿ ಎಂದು ಈ ಬೆಟ್ಟಕ್ಕೆ ಸೌದೆಯನ್ನು ಹೊತ್ತುಕೊಂಡು ಹೋಗಿ ಸಂಜೆ ದೀಪವನ್ನು ಹಚ್ಚಲಾಗುತ್ತೆ. ದೇವಿರಮ್ಮ ಬೆಟ್ಟದಲ್ಲಿ ದೀಪವನ್ನು ಹಚ್ಚಿದ ನಂತರವೇ ಸುತ್ತಮುತ್ತಲಿನ ಗ್ರಾಮಗಳ ಮನೆಗಳಲ್ಲಿ ದೀಪವನ್ನು ಹಚ್ಚಿ ದೀಪಾವಳಿಯನ್ನು ಆಚರಿಸ್ತಾರೆ. ಮೈಸೂರಿನ ರಾಜವಂಶಸ್ಥರು ಕೂಡ ಇದೇ ನಿಯಮವನ್ನು ಪಾಲಿಸ್ತಾರೆ ಅಂತ ಕೂಡ ಹೇಳಲಾಗುತ್ತೆ. ವರ್ಷಕ್ಕೊಮ್ಮೆ ತೆರೆಯುವ ಬೆಟ್ಟದ ಮೇಲಿರುವ ದೇವಿರಮ್ಮನನ್ನು ನೋಡಲು ದೇಶ ವಿದೇಶಗಳಿಂದ, ಹೊರ ರಾಜ್ಯಗಳಿಂದಲೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ. ಬೆಟ್ಟಕ್ಕೆ ಹೋಗೋಕ್ಕೆ ಯಾವುದೇ ರೀತಿ ರಸ್ತೆ ಇರೋದಿಲ್ಲ. ಕಲ್ಲು ಮುಳ್ಳಿನ ಕಡಿದಾದ ಹಾದಿಯಲ್ಲಿ ಈ ಬೆಟ್ಟವನ್ನು ಹತ್ತಬೇಕು. ವರ್ಷಪೂರ್ತಿ ತಣ್ಣಗೆ ಇರುವ ಈ ಬೆಟ್ಟವನ್ನು ಏರಲು ಮಧ್ಯರಾತ್ರಿಯಿಂದಲೇ ಭಕ್ತರು ಸಿದ್ಧರಾಗಿರ್ತಾರೆ. ಹಾಗಿದ್ರೆ ಇಲ್ಲಿಗೆ ತಲುಪೋದು ಹೇಗೆ ಅಂತ ತಿಳಿಯೋಣ ಬನ್ನಿ. ಚಿಕ್ಕಮಗಳೂರಿಂದ 30 ಕಿಲೋಮೀಟರ್ ದೂರದಲ್ಲಿರುವ ದೇವಿರಮ್ಮ ಬೆಟ್ಟಕ್ಕೆ 20 ಕಿಲೋಮೀಟರ್ ದೂರದವರೆಗೂ ವಾಹನದಲ್ಲಿ ಸಂಚರಿಸಬಹುದು. ಉಳಿದಂತೆ 8 ಕಿಲೋಮೀಟರ್ ದೂರ ಕಾಲ್ನಡಿಗೆಯಲ್ಲೇ ಸಾಗಬೇಕು. ಬಾಬಾಬುಡನ್ಗಿರಿ, ಮಲ್ಲೇನಹಳ್ಳಿ, ಅರಿಶಿನಗುಪ್ಪೆ, ಮಾಣಿಕೆದಾರ ಮೂಲಕ ಕೂಡ ಬೆಟ್ಟವನ್ನು ಹತ್ತಬಹುದು. ತರೀಕೆರೆ, ಕಡೂರು, ಬಿರೂರು ಹಾಗೂ ಚಿಕ್ಕಮಗಳೂರಿಂದ KSRTC ಬಸ್ಗಳು ಬಿಂಡಿಗಕ್ಕೆ ಲಭ್ಯವಿರುತ್ತದೆ. ಹಬ್ಬದ ಸಮಯದಲ್ಲಿ ವಿಶೇಷ ಬಸ್ಸಿನ ಸೌಕರ್ಯವೂ ಕೂಡ ಇಲ್ಲಿಗಿದೆ. ವರ್ಷಕ್ಕೊಮ್ಮೆ ದೀಪಾವಳಿಯ ದಿನದಂದು ಮಾತ್ರ ತೆರೆಯುವ ಈ ದೇವಸ್ಥಾನಕ್ಕೆ ಬಂದು ದೇವಿಯ ದರ್ಶನವನ್ನು ಪಡೆದು ನಮ್ಮಿಷ್ಟಾರ್ಥ ಸಿದ್ಧಿಗಳನ್ನೆಲ್ಲ ಸಾಧಿಸುವ. ಆದರೆ ಇಲ್ಲಿಗೆ ಬರುವಂಥ ನಾವುಗಳು ಇಲ್ಲಿ ಯಾವುದೇ ರೀತಿಯ ಪ್ಲಾಸ್ಟಿಕ್ ಕಸಗಳನ್ನು ಎಸೆಯಿದೆ. ಇಲ್ಲಿನ ಹಸಿರಿನ ಸಿರಿ ಮತ್ತು ಕಾಡಿನ ಸಂಪತ್ತನ್ನು ನಾವು ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಕೊಡಬೇಕಾಗಿರೋದ್ರಿಂದ ಇಲ್ಲಿಗೆ ಬರೋ ಭಕ್ತಾದಿಗಳು ಜವಾಬ್ದಾರಿಯುತವಾಗಿ ಇಲ್ಲಿಯ ಸ್ಥಳೀಯ ಕಾನೂನುಗಳಿಗೆ ಬೆಲೆ ಕೊಟ್ಟು ನಮ್ಮ ಪರಿಸರದ ಜವಾಬ್ದಾರಿಯ ಹೊಣೆಯನ್ನು ನಾವೇ ಹೊರುವ ಅಂತ ಹೇಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನೋಡಿದ್ರಲ್ಲ, ಇದಿಷ್ಟು ದೇವಿರಮ್ಮ ಬೆಟ್ಟದ ಬಗ್ಗೆ ಇರತಕ್ಕಂಥ ಮಾಹಿತಿಗಳು ಮತ್ತು ಇಲ್ಲಿನ ಮಹಿಮೆಗಳಾಗಿರುತ್ತೆ. ಪ್ರತಿ ವರ್ಷ ದೀಪಾವಳಿ ದಿನ, ಅಂದರೆ ನರಕ ಚತುರ್ದಶಿ ಇರುತ್ತಲ್ಲ, ಆವತ್ತಿನ ದಿನ ಮಾತ್ರ ಓಪನ್ ಇರುತ್ತೆ. ಅಂದರೆ ಆವತ್ತಿನ ರಾತ್ರಿನೇ ದರ್ಶನಕ್ಕೆ ಅವಕಾಶ ಇರುತ್ತೆ. ಸೊ ಬೆಳಗ್ಗೆ ಆದಮೇಲೆ, ಅಂದರೆ ದೀಪಾವಳಿ ದಿನ ಸಂಜೆ ಅಷ್ಟರೊಳಗಡೆ ಎಲ್ಲ ಲಾಕ್ ಆಗುತ್ತೆ. ಸೊ ಹಂಗಾಗಿ ನೀವು ಯಾರಾದರೂ ಬರೋ ವರ್ಷ ಹೋಗೋರಿತ್ತು ಅಂತಂದರೂ ಕೂಡ ಈ ಜಾಗನ ನಿಮ್ಮ ಡೈರಿಲಿ ಬರೆದಿಟ್ಕೊಳ್ಳಿ. ಸೊ ದೀಪಾವಳಿ ದಿನ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.